ಹಾಯ್, ಹಲೋ, ನಮಸ್ತೆ. ನನ್ನ ಹೆಸರು ಮಂಜುಳ. ಅಡುಗೂರು ನಮ್ಮೂರು, ಹಾಸನ ಜಿಲ್ಲೆ, ಬೇಲೂರು ತಾಲೂಕು. ನಮ್ಮಪ್ಪನ ಹೆಸರು ಮಲ್ಲೇಶ್, ಅಮ್ಮನ ಹೆಸರು ಯಶೋದಮ್ಮ. ನಮ್ಮಪ್ಪ ನಮ್ಮಮ್ಮಂಗೆ ಇಬ್ಬರು ಹೆಣ್ಮಕ್ಳು, ನಾನು ಮತ್ತು ನಮ್ಮಕ್ಕ. ಅಕ್ಕನ ಮದುವೆ ಮಾಡಿಕೊಟ್ಟಿದ್ದೀವಿ. ಅಕ್ಕನ ಹೆಸರು ವೇದ, ನಮ್ಮ ಭಾವನ ಹೆಸರು ಮಧು. ಅವರಿಬ್ಬರಿಗೆ ಇಬ್ಬರು ಮಕ್ಕಳು, ಗಂಡು ಮಕ್ಕಳು, ಧನುಷ್ ಮತ್ತು ಸಂತೋಷ್ ಅಂತ. ಒಬ್ಬ ಸೆವೆಂತು, ಇನ್ನೊಬ್ಬ ಫಿಫ್ತು. ಚೆನ್ನಾಗಿದೆ ಲೈಫ್. ನಮ್ಮ ನಾವು ಇಬ್ಬರು ಹೆಣ್ಮಕ್ಳಿದ್ದೀವಿ, ಚೆನ್ನಾಗಿ ನೋಡ್ಕೊಂತೀವಿ. ನನಗೆ ಏನು ಅಂತಲೇ ನಂಗೆ ಆಗ್ಬೇಕನ್ನೋ ಆಸೆ ಇತ್ತು ಅಂದರೆ ಅಲ್ಲಿ ಸಿನಿಮಾ ನೋಡಿ ಮತ್ತೆ ಹಿಂದೆ ಬಂದ್ಬಿಟ್ಟು ಆ ಸಿನಿಮಾ ಥರ ಹಿಂಗೆ ಹಿಂಗೆಲ್ಲ ಮಾಡೋದು, ಆ ಥರ ಎಲ್ಲ ಮಾಡ್ತಿದ್ದೆ ಚಿಕ್ಕ ಮಕ್ಕಳಲ್ಲಿ. ನಾವೊಂದು 7-8 ಜನ ಇದ್ದೋ, ಶಿಲ್ಪಕಯ್ಯ, ನಾನು, ಸಂಧ್ಯಾ, ವಿದ್ಯಕಯ್ಯ, ನಾವೊಂದು 7-8 ಜನ. ಬೇಬಿ ಶ್ಯಾಮಿಲಿ ಅವ್ರದ್ದು ಒಂದು ಸಿನಿಮಾ ಇತ್ತು, ಮಂಗ ಮತ್ತು ನಾಯಿ ಕೋತಿ ಅವೆಲ್ಲ ಬರ್ತಾರಲ್ಲ ಆ ಥರ ಎಲ್ಲ ಸಿನಿಮಾಗಳ ನೋಡೋದು. ಅದು ನಮ್ಮನೇಲೂ ಟಿ ವಿ ಇರಲಿಲ್ಲ, ಏರಿಯಾಗೆ ಒಂದು 2-3 ಟಿ ವಿ ಇದ್ದು ನಮ್ಮ ಏರಿಯಾಗೆ. ಆ ಮನೇಲಿ ಕುತ್ಕೊಂಡು ಟಿ ವಿ ನೋಡೋದು, ಆ ಫುಲ್ ಮುಗಿಯೋವರೆಗೂ ಆ ಸಿನಿಮಾ ನೋಡ್ಬಿಟ್ಟು ಮತ್ತೆ ಹೊರಗಡೆ ಬಂದ್ಬಿಟ್ಟು ಅದೇ ಥರ ಮತ್ತೆ ನಾವು ಒಬ್ಬರು ಮಂಗ, ಒಬ್ಬರು ಬೇಬಿ ಶ್ಯಾಮಿಲಿ, ಆ ಥರ ಎಲ್ಲ ಮಾಡಿಬಿಡೋರು. ನಾನೇ ಬೇಬಿ ಶ್ಯಾಮಿಲಿ ಅವ್ರ ಪಾತ್ರ ಕೊಡ್ತಾರೆ ಅನ್ನೋದು ಫುಲ್ ಇಂಟ್ರೆಸ್ಟಲ್ಲಿ ನೋಡೋದು. ಆಮೇಲೆ ಅವರು ನಂಗೆ ನಾಯಿ ಪಾತ್ರ ಕೊಟ್ಬಿಟ್ರು, ನಾಯಿ ಪಾತ್ರ ಆಗ್ಬಿಡು, ನಿನ್ನ ಮೇಲೆ ಮಂಗ ಕುತ್ಕೊಳತ್ತೆ ಹಂಗೆ. ನಾನು ಆಯಿತು ಆಯಿತು ಮಾಡ್ತೀನಿ ಅಂತ ಎಲ್ಲ ಮಾಡಿದು. ಆ ಥರ ಒಂದು ಸಿನಿಮಾ ನೋಡಿರಿ ಮಾಡ್ಸೋರು. ಆಮೇಲೆ ರಾಮ ಸೀತೆ ಎಲ್ಲ ಮಾಡಿಸ್ಬಿಟ್ಟಿದ್ರು ಅವರಯ್ಯ ಅವ್ರ ಮನೇಲಿ. ಸಣ್ಣ ಸಣ್ಣ ಮಕ್ಕಳಿದ್ದು ಎಲ್ಲ ಒಂದು 7-ನೇ ಕ್ಲಾಸ್ ಒಳಗಡೆ ಇದ್ದಾರೆ. ಅಷ್ಟು 7-ನೇ ಕ್ಲಾಸ್ ಅಷ್ಟು ಜನನೂ ಕರೆಸ್ಬಿಟ್ಟು ಒಂದು 4 ಥರ ಮಾಡ್ಸಾರು ಶಿಲ್ಪಕಯ್ಯ ಅನ್ನೋರು. ಅವ್ರಿವಾಗ ಟೀಚರ್ ಆಗಿದ್ದಾರೆ. ಚೆನ್ನಾಗಿತ್ತು. ಅಲ್ಲಿ ಹೋಗ್ಬೇಕು ಹೋಗ್ಬೇಕಂತ ಆಸೆ ಇತ್ತು. ಭಯ, ಇನ್ನೊಂದು ಕಡೆ ಭಯ, ಅಯ್ಯಯ್ಯೋ ಹೆಂಗಪ್ಪ ಹೋದ್ರೆ, ಹೆಂಗಪ್ಪ ಏನಪ್ಪ ಅನ್ನೋ ಒಂದು ಭಯ. ಆಸೆ ಇದ್ದರೂ ಧೈರ್ಯ ಇರಲಿಲ್ಲ. ಅಲ್ಲಿ ಆ್ಯಕ್ಟ್ ಮಾಡಿದ್ರು ಭಯ. ನಮ್ಮ ಅಮ್ಮನಿದ್ರಿಗೆ ಹಿಂದೆ ರೀಲ್ಸ್ ಮಾಡಿದ್ರು ಭಯ, ಅಯ್ಯಯ್ಯೋ ಏನು ಅನ್ಕೋತಾರಪ್ಪ ಅನ್ನೋ ಭಯ ಇತ್ತು. ನನಗೆ ಅಂದರೆ ಫ್ಯಾಕ್ಟ್ರಿಗೆ ಹೋಗ್ತಿದ್ದೆ ನಾನು ಹಾಸನದಲ್ಲಿ, ಜಾಕಿ ಕಂಪ್ನಿಗೆ. ಅಲ್ಲಿಂದ ಹೋಗ್ತಾ ಬರ್ತಾ ಈ ಪೋಸ್ಟರ್ ಇತ್ತು, ಕಾಮಿಡಿ ಕೇರಳ ಸೀಸನ್ 4 ಆಡಿಷನ್ ನಡೆಯುತ್ತೆ ಅಂತೆಲ್ಲ ಪೋಸ್ಟರ್ ಹಾಕಿರ್ತಾರೆ. ಅಲ್ಲೆಲ್ಲಿ ಪೋಸ್ಟರ್ ಹಾಕಿದ್ದನ್ನು ಫ್ಯಾಕ್ಟ್ರಿಲಿ ಹೋಗ್ತಾ ಬರ್ತಾ ಆಮೇಲೆ ನೋಡಿದ್ದು ನಾನು ಅಲ್ಲಿ. ಓ, ಕಾಮಿಡಿ ಕೇರಳ ಆಡಿಷನ್ 20 ಸೀಸನ್ 4. ಒಬ್ಬ ಆಮೇಲೆ ನನ್ನ ಫ್ರೆಂಡ್ ಗಾರ್ಮೆಂಟ್ಸ್ ಫ್ರೆಂಡ್ ಅಲ್ಲ, ಜ್ಯೋತಿ ಅಕ್ಕ ಅವರೆಲ್ಲ, ಸರಿ ಆಯಿತು ಆಡಿಷನ್ ಕೊಡು ನೋಡೋಣ. ನಾನು ಕೊಡೋದೋ ಬೇಡವೋ ಅಂದ್ಕೊಂಡು ಸರಿ ಆಯಿತು ಅಂತ ಹೇಳ್ಬಿಟ್ಟು ಆಡಿಷನ್ ಕೊಟ್ಟೆ. ಆಡಿಷನ್ ಕೊಟ್ಟು ಕೊಡಬೇಕಾದ್ರೂ ಭಯ ನನಗೆ, ಅಯ್ಯೋಯ್ಯೋ ಹೆಂಗಾಗುತ್ತಪ್ಪ ಏನಾಗುತ್ತಪ್ಪ. ಸರಿ ಆಗಿದ್ದಾಗಲಿ ಏನು ಕೇಳಿದ್ರು ಸುಮ್ಮನೆ ಮಾಡ್ಬಿಡೋಣ ಅನ್ನೋ ಧೈರ್ಯದಲ್ಲೇ ಹೋಗಿದ್ದೆ. ಆಮೇಲೆ ಅವ್ರು ಕೇಳಿದೆಲ್ಲ ಮಾಡಿದೆ ಆಡಿಷನಲ್ಲಿ. ಬಿಂದು ಮೇಡಮ್ ನನ್ನ ಆಡಿಷನ್ ಮಾಡಿತ್ತು, ನಂಗೆ ಖುಷಿ ಇದೆ. ಅದು ಹೆಂಗೆ ಮೂಮೆಂಟ್ ಅಂದರೆ ನಿಜವಾಗ್ಲೂ ಅದು ನೆನೆಸ್ಕೊಂಡ್ರಿ ಈಗಲೂ ಏನೋ ಅಂತಾರೆ. ಅಪ್ಪ ನಾನು ನಿಜವಾಗ್ಲೂ ಹಂಗೆ ಗ್ರ್ಯಾಂಡ್ ಪ್ರೀಮಿಯರಲ್ಲಿ ನನಗೆ ಹಂಗೆ ಅಷ್ಟು ಭಯ ಬಿಟ್ಟು ಮಾಡ್ತೀನಿ ಆ್ಯಕ್ಟು ಅಂತಲೇ ಅಂದ್ಕೊಂಡಿರಲಿಲ್ಲ. ಆವಾಗ ಸ್ಟಾರ್ಟಿಂಗ್ ನಿಂಬೆ ಹಣ್ಣಿನಂತ ಹುಡುಗಿ ಬಂತಲ್ಲ ಸಾಂಗಲ್ಲಿ ಛತ್ರಿ ಇಟ್ಕೊಂಡು ಹಿಂಗೆ ಒಳಗಡೆ ಭಯ, ಆಂಜನೇಯ ಅಂದ್ಕೊಂಡೆ ಡ್ಯಾನ್ಸ್ ಮಾಡ್ಕೊಂಡು ಈ ಕಡೆಯಿಂದ ಆ ಕಡೆಯಿಂದ ಹೋಗಿದ್ದೀನಿ. ಭಯ ನನಗೆ, ಅಯ್ಯಯ್ಯೋ ಅಯ್ಯಯ್ಯೋ ಮುಗೀತು ಡೈಲ. ಮಧ್ಯೆ ಕೌಂಟ್ರು ಕೊಟ್ಟರೆ ಹೆಂಗೆ ತಗೊಳೋದು ಅಂತ ಗೊತ್ತಿರಲಿಲ್ಲ. ಅಯ್ಯಪ್ಪ ಅಲ್ಲಿ ಡೈಲಾಗ್ ಮರೆತು ಸುಮ್ಮನೆ ನಿಂತ್ಕೊತೀನಿ ಅನ್ನೋ ಭಯ ಇತ್ತು ನಂಗೆ ಅವತ್ತು. ಆಮೇಲೆ ಚೆನ್ನಾಗಿ ಮಾಡಿದೆ ಅಂದರೆ ಬೇಗ ಯಾರು ಯಮ್ಮ ಬೇಗ ಹತ್ಬಿಡ್ತೀನಿ ನಾನು, ತಡ್ಕೊಳಕ್ಕಾಗಲ್ಲ. ಅದು ಕೆಟ್ಬಿಡ್ತೀನಿ ನನಗೆ ಅನಿಸುತ್ತೆ, ಬೇಗ ಹೊಡೋದು ಹೊಡೋದು ಹೇಳೋಳು ಮುಂಜಿ ಥರ. ನಾನು ನಮ್ಮ ಮನೇಲೆಲ್ಲ ಬೈತಾರೆ, ಏ ಮಾತು ನೋಡ್ರಿ ಹಿಂಗೆ ಮಾತಾಡ್ತೀಯಾ ಏ ಅಂತ ಯಾವಾಗಲೂ ಹೊಳ್ತಲೇ ಇರ್ತೀಯಲ್ಲ ಅಂತ ಬೈತಾರೆ. ಅದು ಜಗ್ಗೇಶ್ ಸರು ನಂಗೆ ಹೇಳಿದಂಥ ಮಾತು ನಿಜವಾಗ್ಲೂ ನಂಗೆ ಈಗಲೂ ಹಬ್ಬ ಅನ್ಸುತ್ತೆ. ನಮ್ಮಪ್ಪ, ನಮ್ಮಮ್ಮ, ನಮ್ಮಮ್ಮನಪ್ಪ, ನಮ್ಮ ಅಜ್ಜಪ್ಪ ಎಲ್ಲ ಮಾತಾಡಿದ್ರು, ಅವರ ಆಶೀರ್ವಾದ ಯಾವಾಗಲೂ ಸದಾ. ಅದು 3 ಜನನು ಚೆನ್ನಾಗಿ ಮಾತಾಡಿದ್ದಾರೆ ಬಗ್ಗೆ, ಆಮೇಲೆ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿದರು. ತುಂಬ ಖುಷಿಯಾಯಿತು ಅವರೆಲ್ಲ ಹೇಳಿದ್ದು, ಜಗ್ಗೇಶ್ ಸರ್ ಹೇಳಿದ್ದು. ಅವ್ರು ನೆನೆಸ್ಕೊಂಡ್ರೆ ಈಗಲೂ ಅದೇ ಎಪಿಸೋಡ್ ನೋಡ್ತಿದ್ರೆ ಏನೋ ಒಂಥರ ಮೈ ಜುಮ್ ಅನ್ನುತ್ತೆ ಆ ಎಪಿಸೋಡ್ ನೋಡ್ತಿದ್ರೆ ಜಗ್ಗೇಶ್ ಸರ್ ಮಾತುಗಳು. ಎರಡು ಕಷ್ಟನೇ ಹೇಳ್ಸೋದು, ಸುಮ್ಮನೆ ನಗ್ಸೋಕ್ಕೂ ಸುಮ್ಮನೆ ಯಾರು ಸುಮ್ಮನೆ ನಗಲ್ಲ. ಈಗ ಹಿಂಗೆ ಕೂತಿದಾರನ ಸುಮ್ಮನೆ ಹಿಂಗೆ ನಗರ್ಸೋದು ಕಷ್ಟ, ಸುಮ್ಮನೆ ಅಳಿಸೋದು ಕಷ್ಟ, ಎರಡೂ ಕಷ್ಟನೇ. ಚೆನ್ನಾಗಿದೆ, ಎಲ್ಲ ಸಪೋರ್ಟ್ ಮಾಡ್ತಾರೆ ನಮ್ಮ ಅಮ್ಮನ. ಹೌದು, ಸ್ಟಾರ್ಟಿಂಗು ಕಳಿಸ್ತಾರ ಇಲ್ಲೋ ಅನ್ನೋ ಭಯನೇ ನಂಗಿತ್ತು. ಆಮೇಲೆ ನಮ್ಮ ಅಕ್ಕ ಹೇಳ್ದೆ ಹಿಂಗೆ ನಾನು ಆಡಿಷನ್ ಕೊಟ್ಟಿದ್ದೀನಿ, ಸೆಲೆಕ್ಟ್ ಆಗಿದ್ದೀನಿ, ಏನು ಮಾಡೋದು ಅಂತ. ಸ್ಟಾರ್ಟಿಂಗ್ ನಮ್ಮ ಮನೇಲಿ ಏ ಅಂತ ಸುಮ್ಮನೆ ನೀನೊಬ್ಳು ಸುಮ್ಮನಿರು, ಮದುವೆ ಮಾಡ್ತೀವಿ, ಮದುವೆ ಹೋಗಿ ಸುಮ್ಮನೆ ಮದುವೆ ಆಗಿ ಅಂತ. ಆಮೇಲೆ ನಂಗೆ ಭಯ, ಅಯ್ಯಯ್ಯೋ ಅಯ್ಯಯ್ಯೋ. ಆಮೇಲೆ ನಮ್ಮ ಅಕ್ಕ ಹಿಂಗೆ ಇಲ್ಲ, ನಮ್ಮ ಅಕ್ಕ ಇಲ್ಲ ಅಮ್ಮ, ಅಣ್ಣ ಕಳಿಸ್ಕೊಡಿ, ಎಲ್ರಿಗೂ ಈ ಥರ ಅವಕಾಶ ಸಿಗಲ್ಲ, ಸಿಕ್ಕಿದೆ ಹಳಾಸೆ ಯಾಕೆ ಬೇಡ ಅಂತೀರಾ, ಕಳಿಸ್ಕೊಡಿ ಕಳಿಸ್ಕೊಡಿ ಅಂತ. ಹಾಂ ಸರಿ ಆಯಿತು, ಹೋಗ್ಬಿಟ್ಪ.
ಅಂತ ಕಳಿಸ್ಕೊಟ್ರು. ಸಪೋರ್ಟ್ ಅಂದ್ರೆ ನಾನು ಬದಲಾವಣೆ ಅಂತ ನನಗೆ ಗೊತ್ತಾಗ ಹೊರಗಡೆಗೆ ಹೋದ್ರೆ ಅದೇ ಹೋಗಿದ್ದಾಗ ಈ ಸಲ ಊರಿಗೆ ಹೋಗಿದ್ದಾಗ ಅಂತ ಸಿನಿಮಾ ಅಲ್ಲಿ ನೋಡಿದ್ರೆ ಸೀರೆ ಉಡ್ಕೊಂಡು ಒಳ್ಳೆ ಡುಮ್ಮಿ ಥರ ಕಾಣ್ತೀಯಾ, ಡುಮ್ಮಿ ಥರ ಕಾಣ್ತೀಯಾ, ಅಲ್ಲೇ ಒಂಥರ ಇಲ್ಲೇ ಒಂಥರ ಕಾಣ್ತೀಯಾ ಅಂತ ನಾನು ಹೌದಾ ಹೌದಾ ನಂಗೆ ನಂಗೆ ಅಂತ ಅನ್ಸಲ್ಲ. ಆಮೇಲೆ ಜಾಸ್ತಿ ಮದುವೆ ಆಗಿರೋ ಕ್ಯಾರೆಕ್ಟ್ರು, ಅತ್ತೆದಿರ ಕ್ಯಾರೆಕ್ಟ್ರು, ಆಂಟಿ ಕ್ಯಾರೆಕ್ಟ್ರು, ಹುಡುಗಿ ಕ್ಯಾರೆಕ್ಟರ್ಗಿಂತ ಅಮ್ಮನ ಕ್ಯಾರೆಕ್ಟರ್ ಮಾಡಿರೋದೇ ಜಾಸ್ತಿ ನಾನು. ಚೆನ್ನಾಗಿದೆ ನಮ್ಮ ಸ್ಟಾರ್ಟಿಂಗ್ ಇಲ್ಲಿಗೆಲ್ಲ ಬಂದಾಗ ನಾನು ಸ್ವಲ್ಪ ಅಂದರೆ ಒಂದು ಕಂಡ್ರೆ ಬೇಗ ಹೊಂದ್ಕೊಬಿಡ್ತೀನಿ. ಸ್ಟಾರ್ಟಿಂಗ್ ಬಂದಾಗ ಭಯ ನನಗೆ, ಫಸ್ಟ್ ವೇಣ್ಯಕ್ಕರು ಇನ್ನು ಇಲ್ಲಿಗೆ ಬಂದಾಗ ಅವಳೇ ಫಸ್ಟ್ ಪರಿಚಯ ಆಗಿದ್ದೆ ನಂಗೆ ಕೃಷ್ಣ ವೇಣ್ಯಕ್ಕ. ಆಮೇಲೆ ರೂಮ್ಮೇಟು ಅಂತಂದ್ರೆ ಇನ್ನೂ ಖುಷಿ ಆಯಿತು, ಒಬ್ಬ ಇಬ್ಬರು ರೂಮ್ಮೇಟು, ಇಬ್ಬರದ್ದು ಭಾಷೆನೇ ಒಂದೇ ಥರ, ಹಳ್ಳಿ ಥರನೇ ಇಬ್ಬರು, ಏವಾಗೆ ಬಾರೆ ಆ ಥರ, ಏ ಅಕ್ಕ ಏ ಸುಮ್ಮನಿರೆ ಅಂತ ಎಲ್ಲ ಅನ್ನೋದು ಇಬ್ಬರು. ಒಂಥರ ನಮ್ಮನೇಲಿ ನಾನು ನಮ್ಮ ಅಕ್ಕನ ಜೊತೆ ಹೆಂಗಿರ್ತೀನೋ ಇಲ್ಲೂ ಅವ್ಳ ಜೊತೆ ಹಂಗೆ. ಒಂದೊಂದು ಅರ್ಥ ಆಗಲಿ ಅಂದರೆ ಬಂದು ಅವಳನ್ನೇ ಕೇಳ್ತೀನಿ, ಏನೇ ಹಂಗಂದ್ರೆ ಏನೇ ಹಂಗಂದ್ರೆ ಅರ್ಥ ಆಗ್ಲಂದ್ರೆ ಬಿಡಿಸಿ ಅರ್ಥ ಮಾಡಿಸ್ತಾಳೆ. ಆಮೇಲೆ ಇಲ್ಲಿ ಪ್ರಾಕ್ಟೀಸಲ್ಲಿ ಏನಾರು ಏನಾರು ಹಂಗೆ ಐ ಹೆಂಗೆ ಮಾಡ್ಕೊಳ್ಳೋದೆ ಹೆಂಗೆ ಮಾಡ್ಕೊಳ್ಳೋದೆ ಹೇಳೆ ಹೇಳೆ ಹಂಗೆ ಮಾಡ್ಕ ಹಿಂಗೆ ಮಾಡ್ಕ ಹ್ಞೂ ಸರಿ ಆಯ್ತು ಹಂಗೆ ಮಾಡು ಹಿಂಗೆ ಮಾಡು ಅರ್ಥ ಆಗದೆ ಇರೋ ಜಾಸ್ತಿ ನಾನು ಹೋಗಿ ಅವಳ ಹತ್ರನೇ ಕೇಳೋದು ಏನೇ 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 ಇವಳಿಗೊಂದು ಇವಳು ಡಬ್ಬ ಇಡೋದು ಬೈದು ಬೈದು ಅರ್ಥ ಮಾಡಿಸ್ತಾಳೆ. ಆಮೇಲೆ ಇನ್ನು ಹೊರಗಡೆ ನಮ್ಗೆ ಬಂದು ಸಾಮಾನ್ಯ ಹುಡುಗರ ಜೊತೆ ಎಲ್ಲ ಮಾತಾಡ್ತಿರಲಿಲ್ಲ, ಗೂಬೆ ಥರ ಇರ್ತಿದ್ದೆ ನಾನು. ಆಮೇಲೆ ಅವಳು ಒಂದು ದಿವಸ ಕೂರ್ಸ್ಕೊಂಡು ಹೇಳಿದ್ಲು, ನೋಡು ಇಲ್ಲಿ ಬಂದಿದೆಯಾ ಎಲ್ಲರ ಜೊತೆನೂ ಹೊಂದ್ಕೋಬೇಕು, ಬರೀ ಅಕ್ಕ ಅಕ್ಕ ಅಂತ ಅನ್ನಿನ ಕಡೆನೇ ಸುತ್ತಬೇಡ ನೀನು, ಎಲ್ಲರ ಜೊತೆನೂ ಹೊಂದ್ಕ, ಎಲ್ಲರ ಜೊತೆನೂ ಬೆರಿ, ಮಾತಾಡು ಯಾಕೆ ಅಂತ ಎಲ್ಲ ಬೈ. ಆಮೇಲೆ 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 ಎಲ್ಲರ ಜೊತೆನೂ ಹೊಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು ನಾನು ಇಲ್ಲಿ ಬಂದು. ಈಗ ಒಂಥರ ಎಲ್ಲ ಒಂಥರ ಫ್ರೆಂಡ್ ಆದಂಗೆ ಆಗಿದ್ವಿ, ಬೈತೀವಿ ಸ್ಟಾರ್ಟಿಂಗ್ ಬಂದಾಗ ಬೈತ ಅಣ್ಣ ಅಕ್ಕ, ಇವಾಗ ಎಲ್ಲ ಒಂಥರ ಮನೆಯಲ್ಲೇ ಫ್ಯಾಮಿಲಿ ಥರ ಆಗ್ಬಿಟ್ಟಿದೆ. ಅವ್ರನ್ನೂ ಬೈತೀವಿ, ಅವ್ರು ನಮಗೂ ಬೈತಾರೆ, ನಮ್ಮ ಕಾಲ ಅವ್ರು ಹೇಳ್ತಾರೆ, ಅವ್ರ ಕಾಲ ನಾವು ಹೇಳ್ತೀವಿ, ಚೆನ್ನಾಯ್ತು ಒಂಥರ ಫ್ಯಾಮಿಲಿ ಥರ. ಅಂದರೆ ನಾವು ಅವ್ರ ಜೊತೆ ಸೀನಿಯರ್ಸ್ ಜೊತೆ ಬಂದಾಗ ತುಂಬ ಕಲ್ತೀವಿ. ಅವರು ಟಕ್ಕನಂಗೆ ಒಂದು ಏನಾರು ಪಂಚ್ ಹೊಡೆದ್ರು ಅಂತಂದ್ರೆ ಟಕ್ಕನಂಗೆ ನಾವು ಯೋಚನೆ ಮಾಡ್ತೀವಿ, ಅಯ್ಯೋ ಹಿಂಗೆ ಹೇಳಿದ್ರೆ ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡ್ತಾರೆ. ಅವ್ರು ಯೋಚನೆ ಮಾಡಲ್ಲ, ಟಕ್ಕನಂಗೆ ಪಂಚ್ ಮಾಡಿ ಪಂಚ್ ಹೇಳ್ತಲೇ ಇರ್ತಾರೆ, ಆನ್ ಸ್ಪಾಟ್ ಏನೇ ಬಂದರೂ ತಗೊಂಡು ರಿಸೀವ್ ಮಾಡ್ಕೊಂಡು ಮತ್ತೆ ಸ್ಕಿಟ್ಟಿಗೆ ಬಂದ್ಬಿಡ್ತಾರೆ. ನಾವು ಅವರಿಂದ ಕಲಿಯೋದು ತುಂಬಾ ಇತ್ತು ಆ ಇದು ಸ್ಕಿಟ್ಟಲ್ಲಿ ತುಂಬ. ಅವ್ರು ಬಂದು ಹೋದ್ಮೇಲೆ ಸ್ವಲ್ಪ ಇಲ್ಲ ನಾವು ಅವ್ರ ಥರನೇ ಯೋಚನೆ ಮಾಡಬೇಕು, ಏನಾರು ಕೇಳಿದರೆ ಬೇರೆ ಏನಾರ ಸ್ಕಿಟ್ಟಿಂದ ಹೊರಗಡೆ ಏನಾರು ಕೇಳಿದ್ರೆ ಅದಕ್ಕೆ ಆನ್ಸರ್ ಕೊಟ್ಟು ಮತ್ತೆ ತಿರ್ಗಾ ಸ್ಕಿಟ್ಟಿಗೆ ಬರಬೇಕು. ಆ ಥರ ಕಲ್ತ್ಕೊಂಡು ಸೀನಿಯರ್ಸಿಂದ ಚೆನ್ನಾಗಿತ್ತೇನೋ ಅಂತ ಅವ್ರ ಜೊತೆ ನಾವು ಆ್ಯಕ್ಟ್ ಮಾಡಿತ್ತು. ಇಪ್ಪ ಅವ್ರು ಟಿ ವಿಲಿ ನೋಡ್ಬೇಕಾದ್ರೆ ನಾವು ನಿಜ ಅವ್ರು ನೋಡ್ತೀವಿ ಅಂತಲೇ ಅನ್ಕೊಂಡಿರಲಿಲ್ಲ, ಅವ್ರ ಜೊತೆ ಸೇರಿ ಸ್ಕಿಟ್ ಮಾಡಿ ತಿನ್ನೋ ಖುಷಿ ಆಯಿತು.